डॉक्टर नन तले मेल कई इटी निम्गेनू आगे अंत कणे स्वल्प ऐट आगे रेस्ट तक सरी होते लक्योर भुज कष्ट आट आड़ता लक्योर रिपोर्टल ऐनकोतनी लक्योर दत्ण बंद हिंदे सरियो तरने का पुटते अली लक्योर रिपोर्ट बंद अद्रेन बंद लक्योर हेल्ती लकी रिपोर्ट बंता हुषार तेदिया ते अयो इन पुटते बंदे निम्स अय्यो इन यड़वट मकंडलप हुड़गी सहाय हिंदे बरी केट्टदने लक्कीक पेट आगिदे अंत आपोजिट टीम गोत्तादरे अदन्ने वीकनेस उपयोगिसिकोळ्ळल्वेने अदरल्लू आ पिंकी गोत्तादरे अष्टे कथे आड्बेकादरे भुजक्के मत्ते मत्ते पेट माडि सोलिसिबिडतारे कणे ನಾನಿನ್ನೇ ಹುಡುಕೊಂಡು ಬಂದೆ ಕಣೆ ನಾನಿಲ್ಲಿಲ್ಲ ಅಂತ ನಿಂಗೆ ತುಂಬಾ ಸಂತೋಷ ಆಗಿರಬೇಕಲ್ಲ ಅಯ್ಯೋ ಹಾಗೇನಿಲ್ಲ ಗೀತಾ ನಾನಿನ್ನೇ ಹುಡುಕ್ತಿದ್ದೆ ನೀನು ಬಂದಿರೋ ಕೆಲಸ ಆಗಿದೆ ಅಂತ ನನಗೆ ಗೊತ್ತು ನೀನು ಲಕ್ಕಿಯರ್ ಡಾಕ್ಟರ್ ರಿಪೋರ್ಟ್ ನೋಡಕ್ಕೆ ಬಂದಿದ್ದೀಯ ಅಂತಾನೂ ನನಗೆ ಗೊತ್ತು ಯಾಕೆ ಇಂತ ಸಣ್ಣ ಕೆಲಸ ಮಾಡ್ತೀಯಾ ಪಿಂಕಿ ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ ನಾನು ಮೋಸ ಮಾಡ್ತಿದ್ದೀನಿ ಅಂತನಾ ಮತ್ತೆ ನೀನೇ ಪಿಂಕಿ ಅಣ್ಣ ತಮ್ಮಂದ್ರ ಮಧ್ಯನೇ ದ್ವೇಷ ಹುಟ್ಟಿಸಕ ನೋಡ್ತಿದ್ದೀಯಾ ಅವರಿಬ್ಬರ ಮಧ್ಯೆ ತಂದ ಹಾಕಿ ಎಲ್ಲ ಹಾಳು ಮಾಡಬೇಕು ಅನ್ಕೊಂಡಿದ್ದೀಯನೆ ಸಂಪಿಗೆ ದಿಬ್ಬದ ಮನೆ ಅಂದ್ರೆ ಹೊಂದ್ಕೊಂಡು ಹೋಗೋ ಕುಟುಂಬ ಅಂತಾನೆ ಹೆಸರುವಾಸಿ ಅಂತ ಮನೆನ ಒಡೆದು ಹಾಕೋದಕ್ಕೆ ನೋಡ್ತಿದ್ದೀಯಾ ಏನೇ ಬಿಟ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀಯಾ ನಾನು ಏನೋ ದೊಡ್ಡ ವಿಲನ್ ಅನ್ನೋ ತರ ಇಂಥ ಕೆಲಸ ಮಾಡಿದ್ರೆ ನೀನೇ ಹೇಳ್ತಾರೆ ಈ ತರ ಹೇಳೋದಕ್ಕೆ ನೀನು ಅವಕಾಶ ಮಾಡ್ಕೊಡಬಾರದು ಅಷ್ಟೇ ಹೌದು ಕಣೆ ನಾನು ಅವಕಾಶ ಕೊಡ್ತೀನಿ ನಾನು ವಿಲನೇ मर्यादे अधिकार ननगू नन गंडन इष्टेल्ला मनेयल्ली नन गंडन स्थान कोडिस्तीनि नानु मने अधिकार तगोतीनि ಇದೆಲ್ಲ ಆಗೋದಿಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಏನಿಗ ಪಿಂಕಿ ಈ ರೀತಿ ಹೇಳಿದ್ಲು ಅಂತ ಮನೆಯವರ ಎಲ್ಲರತ್ರನು ಹೇಳ್ತೀಯಾ ನಾನು ಆ ತರ ಸಣ್ಣ ಕೆಲಸ ಎಲ್ಲ ಮಾಡಲ್ಲ ಪಿಂಕಿ ಹೌದು ನಾನು ಸಣ್ಣ ಕೆಲಸನೇ ಮಾಡ್ತೀನಿ ನೀನು ಅದೇನ್ ಮಾಡ್ಕೋತೀಯಾ ಮಾಡ್ಕೋ ಹೋಗು ಇನ್ನ ಏನು ಮಾಡಕಾಗುತ್ತೆ ನಾನು ಈ ತರ ಆಗ್ತಿದೆ ಅಂತ ಯಾರಿಗೂ ಹೇಳದೆ ಅದನ್ನ ತಡಿಬೇಕಷ್ಟೇ ಅದನ್ನ ಮಾಡಕ ಹೋಗಿ ನಾನು ಕೆಟ್ಟೋಳಾದರೂ ಪರವಾಗಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಇಬ್ಬಾಗ ಆಗಕ್ಕೆ ಬಿಡಲ್ಲ ನಾನು ಓಹೋ ಹೋ ತ್ಯಾಗ ಮಾಡ್ತಿದ್ಯಾ ಸರಿ ಹಾಗಿದ್ರೆ ನಿನ್ನ ಗಣ್ಣನ ಸಿಗ್ತಾ ಇರೋ ಸ್ಥಾನನ ನನ್ನ ಗಣ್ಣನ ಸಿಗೋ ಹಾಗೆ ಮಾಡು ನಿನ್ನಕ್ಕೆ ಸಿಗ್ತಾ ಇರೋ ಮರ್ಯಾದೆ ನನಗೆ ಸಿಗೋ ಹಾಗೆ ಮಾಡು ಮಾಡ್ತೀಯಾ ಸ್ಥಾನ ಮರ್ಯಾದೆ ಇವನ್ನೆಲ್ಲ ಗಳಿಸ್ಕೋಬೇಕು ಸಂಪಾದಿಸಬೇಕು ಹೇಳ ಪಡ್ಕೊಳ್ಳೋದಲ್ಲ ಏ ಸಾಕು ನೀತಿ ಪಾಠ ಮಾಡೋಕೆ ಬರಬೇಡ ನೋಡು ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ ನನ್ನ ಗಂಡ ಈ ಪಂದ್ಯದಲ್ಲಿ ಗೆದ್ದೆ ಗೆಲ್ತಾರೆ ಗೆಲ್ಲೋ ಹಾಗೆ ನಾನು ಮಾಡ್ತೀನಿ ನಾನು ಕಷ್ಟದಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮ ನನ್ನ ಜೊತೆಲಿ ಇರಲಿಲ್ಲ ಆದ್ರೆ ನಮ್ಮ ಅತ್ತೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರು ತಾಯಿ ಸ್ಥಾನನ ಅವರು ತುಂಬಿದ್ದಾರೆ ನನಗೆ
ಅವ್ರಿಗೆ ಹೇಳ್ದೆ ಹೋಗ್ತಿದ್ದೀನಿ, ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ತುಂಬಾ ಮನ್ಸಲ್ಲಿ ಕಾಡ್ತಿದೆ ನನ್ಗೆ. ಪ್ರಣತಿ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ರ ಎದುರುಗಡೆ ನಿಂತು ನಂಗೆ ಸಾರಿ ಕೇಳಕ್ ಕೂಡ ಧೈರ್ಯ ಇಲ್ಲ. ನಾನು ಅವ್ರಿಗೋಸ್ಕರ ಒಂದ್ ಲೆಟರ್ ಬರ್ದಿದ್ದೀನಿ, ಹೇಗಾದ್ರೂ ನೀವ್ ತಲ್ಪಿಸ್ತೀರಾ? ಅಷ್ಟೇ ತಾನೇ, ನೀನ್ ಲೆಟರ್ ಬರ್ದಿಡು, ಗಿರ್ಜಾ ಆಂಟಿಗೆ ತಲ್ಪಿಸೋ ಜವಾಬ್ದಾರಿ ನಂದು, ಓಕೆನಾ? ಆಮೇಲೆ ಪ್ರಣತಿ, ಇನ್ನೊಂದ್ ವಿಷಯ, ನಾಳೆ ಸಂಕೇ ದಿಬ್ಬಕ್ಕೆ ರಾಖಿ ಬರಕ್ ಆಗಲ್ವಂತೆ. ಏನು ಬರ್ತಿಲ್ವಾ? ಏನಾಗಿದೆ ಅವನ್ಗೆ? ನಾನು ಅವನ್ಗೋಸ್ಕರ ಮನೆ ಬಿಟ್ಟು ಬರ್ತಿದ್ದೀನಿ, ಅವನು ಬಸ್ ಸ್ಟ್ಯಾಂಡ್ಗೂ ಬರಕ್ ಆಗ್ತಿಲ್ವಾ? ಪ್ರಣತಿ, ಒಂದ್ ನಿಮಿಷ ಕೇಳು, ನಮ್ಮ ಅಣ್ಣ ಯಾರಿಗೂ ಮೋಸ ಮಾಡೋನಲ್ಲ. ಅವನಿನ್ನ ತುಂಬಾನೇ ಪ್ರೀತಿಸ್ತಾನೆ, ಆದ್ರೆ ಏನ್ ಮಾಡೋದು, ಸಂಕೇ ದಿಬ್ಬಕ್ ಬಂದು ಅವನಿನ್ನ ಕರ್ಕೊಂಡು ಹೋಗಕ್ ಆಗಲ್ವಂತೆ. ಅದಕ್ಕೆ ನಿನ್ನ ಬೆಂಗಳೂರಲ್ಲೇ ಪಿಕ್ ಮಾಡ್ತೀನಿ ಅಂತ ಹೇಳಿದಾನೆ. ಸದ್ಯ ನಾನು ಬರೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದೆ, ಬಟ್ ನಾನು ಬೆಂಗಳೂರಿಗೆ ಹೆಂಗ್ ಹೋಗೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೆ ಪ್ರಣತಿ, ನಾನೇ ಸಂಕೇ ದಿಬ್ಬಕ್ ಬಂದು ನಿಂಗ್ ಬೆಂಗಳೂರು ಬಸ್ ಹತ್ತಿಸ್ತೀನಿ, ಆಲ್ರೆಡಿ ನಿಂಗ್ ಟಿಕೆಟು ಬುಕ್ ಮಾಡಿದ್ದೀನಿ. ಸರಿ, ಅದಕ್ಕೆ ನೀವ್ ಹೇಳ್ದಾಗೆ ಬೆಂಗಳೂರಿಗೆ ಹೋಗಿ ನಾನು ರಾಖಿನ ಮೀಟ್ ಮಾಡ್ತೀನಿ. ಲೆಟರ್ ತಪ್ಪಿಸೋದ್ ಮರಿಬೇಡಿ. ಹಾ ಹಾ ಹಾ, ಅದ್ರ ಬಗ್ಗೆ ನೀನೇನ್ ಯೋಚನೆ ಮಾಡ್ಬೇಡ, ನಾನು ತಲ್ಪಿಸ್ತೀನಿ. ಹ್ಮ್, ಬಾಯ್. ನೀನ್ ಮಾಡೋ ಕೆಲ್ಸದಲ್ಲಿ ನ್ಯಾಯ ಇದ್ರೆ ದೇವರ್ ನಿನ್ ಕಡೆನೆ ಇರ್ಲಿ, ಒಪ್ಕೋತೀನಿ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ ಪಿಂಕಿ, ಸತ್ಯ ಇದ್ದಲ್ಲೇ ದೇವ್ರ ಯಾವಾಗ್ಲೂ ಇರೋದು. ಓಹೋ, ನೀನ್ ಸತ್ಯವಂತರ ತುಂಡೋ, ನಾವೆಲ್ಲ ಮೋಸ ಮಾಡ್ಕೊಂಡೇ ಬದುಕ್ತಾ ಇದೀವಿ. ನೋಡು, ನಾನ್ ಏನ್ ಅನ್ಕೊಂಡಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ, ಇರ್ತೀಯಲ್ಲ ನೋಡು. ಮನೆಯಲ್ಲಿ ಸ್ಥಾನ ಕೊಡು, ಸ್ಥಾನ ಕೊಡು, ಸ್ಥಾನ ಕೊಡು. ಮನೆ ಅಧಿಕಾರ ಗೆಲ್ತಾರೆ, ಗೆಲ್ಲೋ ಹಾಗೆ ನಾನು ಮಾಡೋ ಹಾಗೆ ನಾನು ಮಾಡೋ ಹಾಗೆ ನಾನು ಮಾಡ್ತೀನಿ. ಗೀತಾ, ರಿಪೋರ್ಟ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ಲಕ್ಕಿ ಅವರೇ, ನನ್ಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ಹೇಳಿ. ನೀವು ಪ್ರಾಕ್ಟೀಸ್ಗೆ ಹೋಗಿದ್ರಾ? ಕೈನೋ ಹೇಗಿದೆ ಈಗ? ಏನೇ ಹಚ್ಕೊಡ್ಲಾ? ಹೇ, ಕೊಡು ಹೈ ಫೈ, ಹುಡಿ ಕೈನಾ. ನೋಡ್ದ, ಪೇಯ್ನ್ ಇಲ್ಲ ಏನಿಲ್ಲ. ಸೋಮಣ್ಣನ 3 ಸಲ ಲಾಕ್ ಮಾಡಿದೆ ಗೊತ್ತಾ ನಿನ್ಗೆ? ಫುಲ್ ಪರ್ಫೆಕ್ಟ್ ಫಿಟ್ ಅಮ್ಮ. ಹೌದ, ಹಾಗಾದ್ರೆ ನೋವೆಲ್ಲ ವಾಸಿ ಆಯ್ತಾ? ಇರಿ, ದೇವ್ರ ದೀಪ ಹಚ್ಬಿಟ್ಟು ಬರ್ತೀನಿ. ಹೋಗೋಗು ಬೇಗ. ನನಗ್ ನೋವು ಇದೆ ಅಂತ ಗೊತ್ತಾದ್ರೆ ನನ್ಕಿಂತ ಹೆಚ್ಚು ನೋವು ಪಡ್ತೀಯ, ಅದಕ್ಕೆ ಈ ನಾಟಕ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವ್ ಬಂದಿದ್ ಯಾರು ನೋಡಿಲ್ಲ ತಾನೆ? ಇಲ್ಲ ಕಣೆ, ಸದ್ಯ ಪ್ರಾಣನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದೀನಿ ಗೊತ್ತಾ? ನೀವ್ ನನ್ಗೋಸ್ಕರ ಬೆಂಗಳೂರಿಗೆ ಹೋಗಕ್ ಬಸ್ ಟಿಕೆಟ್ ಬುಕ್ ಮಾಡ್ತಿದ್ರಲ್ಲ, ಬೇಗ ಟಿಕೆಟ್ ಕೊಡಿ. ಮೊದ್ಲು ನೀವಿನ ಲೆಟರ್ ಕೊಡ್ತೀನಿ ಅಂದಿದ್ದಲ್ಲ, ಅದನ್ ಕೊಡು. ಅದಕ್ಕೆ ಇದು ನಮ್ಮ ಅತ್ತೆಗೆ ಅಂತ ಬರ್ದಿರೋ ಲೆಟರು, ಇವಾಗ ಕೊಡ್ಬೇಡಿ, ನಾಳೆ ನಾನು ಹೆಂಗಿದ್ರು ಇರಲ್ವಲ್ಲ, ಅವಾಗ ಕೊಟ್ಬಿಡಿ. ಸರಿ ಪ್ರಣತಿ, ನೀನ್ ಯೋಚನೆ ಮಾಡ್ಬೇಡ, ತಗೋ ಬಸ್ ಟಿಕೆಟ್. ಬಸ್ ಸ್ಟ್ಯಾಂಡ್ ಅಲ್ಲಿ ರಾಖಿ ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ, ಸರಿನಾ? ಆಮೇಲೆ ಬಟ್ಟೆಗೆ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸರಿ ಕಣೆ, ನಾನು ಇಲ್ಲಿ ತುಂಬಾ ಹೊತ್ತಿದ್ರೆ ಡೇಂಜರ್ ಅನ್ಸುತ್ತೆ, ನಾನು ನೋಡ್ಲಾ. ಪ್ರಣತಿ,
ಯಾರೇ ಇವರು? ಪುಟ್ಟತ್ತೆ ಪಿಂಕಿ ಅತ್ತಿಗೆ ಇದರಲ್ಲ, ಅವ್ರ ಅಕ್ಕ ರಿಂಕಿ ಅಂತ. ಅಯ್ಯೋ, ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ಸೋದಾ? ಮನೆ ಒಳಗೆ ಕರ್ಕೊಂಡು ಬರ್ಬೇಕು ತಾನೆ? ಬಾಮ್ಮ ಒಳಗೆ. ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಹೋಗ್ಬೇಕು. ಏ, ಅದು ಎಂತ ಅರ್ಜೆಂಟು? ಇಲ್ಲಿವರೆಗೂ ಬಂದಿದ್ಯಾ? ಒಂದು ಗಳಿಗೆ ಮನೆಗೆ ಬಂದು ಹೋಗು. ಇಲ್ಲ, ಅದು ಇಲ್ಲಿಗೆ ಬಂದ್ಮೇಲೆ ನೆನಪಾಯ್ತು, ಹೊರಡ್ಲೇಬೇಕು. ಹೋಗ್ಲಿ, ಪಿಂಕಿನಾದ್ರೂ ಮಾತಾಡಿಸ್ಕೊಂಡು ಹೋಗು ಬಾ. ಪರವಾಗಿಲ್ಲ, ನಾನು ಅವಳಿಗೆ ಫೋನ್ ಮಾಡ್ತೀನಿ. ಹಾಂ, ಬರ್ತೀನಿ ಪ್ರಣತ, ಹೋಗ್ಬಿಟ್ಟು ಬರ್ತೀನಮ್ಮ. ಪ್ರಣತಿ ಹೇಳಿ ಅತ್ತಿಗೆ. ಎಷ್ಟು ವಿಚಿತ್ರ ನೋಡು, ನೀನ್ ನನ್ನ ಅತ್ತಿಗೆ ಅಂತ ಕರಿತೀಯ, ನಾನ್ ನಿನ್ನ ನಾದ್ನಿ ಅಂತೀನಿ, ಆ ಕಡೆಯಿಂದ ನನ್ ತಮ್ಮನ ಹೆಂಡತಿ ನೀನು, ಈ ಕಡೆ ನನ್ ಗಂಡನ ತಂಗಿ, ಆ ಕಡೆಯಿಂದನೂ ಅತ್ತಿಗೆ, ಇನ್ನೂ ಅತ್ತಿಗೆ. ಎಷ್ಟು ವಿಚಿತ್ರ ಅಲ್ವಾ ಈ ಸಂಬಂಧಗಳು. ಹೌದು, ನಮ್ಮ ಮನೆ ಹೇಗನ್ನಿಸ್ತಿದೆ ನಿಂಗೆ? ಇಲ್ಲಿ ಸಿಗೋ ಸೌಕರ್ಯಗಳು ಅಲ್ಲಿಲ್ದೆ ಇರ್ಬೋದು, ಆದ್ರೆ ಪ್ರೀತಿಗೇನು ಕೊರತೆ ಇಲ್ಲ ಅಲ್ವಾ? ಹೌದು. ಅಮ್ಮ ಹೇಗ್ ನೋಡ್ಕೋತಿದಾರೆ ನಿನ್ನ? ಅಯ್ಯೋ, ಅವ್ರ ಅತ್ತೆ ತರ ಇರ್ಲಿಲ್ಲ, ಅಮ್ಮ ತರನೇ ಇದ್ರು. ನಮ್ಮ ಅಮ್ಮನ್ಗಿಂತ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಅಮ್ಮನೂ ನಂಗೆ ಅಷ್ಟು ಪ್ರೀತಿ ತೋರಿಸಿರ್ಲಿಲ್ಲ. ನೋಡ್ಕೊಂಡ್ರು ಅಂತ ಯಾಕೆ ಹೇಳ್ತಿದ್ಯ? ನೀನ್ ಇಷ್ಟಿದ್ರು ಅಲ್ಲಿಗೆ ವಾಪಸ್ ಹೋಗ್ಬೇಕು, ಇನ್ನೂ ಚೆನ್ನಾಗಿ ನೋಡ್ಕೋತಾರ ಬಿಡು. ಏನ್ ಬಂದಿದ್ ಅತ್ತಿಗೆ? ಅದು, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಕಣೆ. ಹೇಳಿ ಅತ್ತಿಗೆ. ದಟ್ಟ ಅವ್ರೆ. ಏನು, ಎಲ್ಲಿ ಹೊರಟ್ರಿ? ಕಬಡ್ಡಿ ಪ್ರಾಕ್ಟೀಸ್ಗೆ. ಅದು, ಚೆನ್ನಾಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಒಂದ್ ಕಿವಿ ಮಾತು ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಕಿವಿ ಮಾತಾ? ಏನದು? ಈಗ ನಮ್ಮ ಎದುರಾಳಿ ಜೊತೆ ನಾವು ಚಾಲೆಂಜ್ ಮಾಡಿರ್ತೀವಲ್ವಾ, ಅವ್ರು ಹೇಗ್ ಆಟ ಆಡ್ತಾರೆ ಅವ್ರ ಬಗ್ಗೆ ಎಲ್ಲದನ್ನು ತಿಳ್ಕೊಂಡು ನಾವು ಅವ್ರ ಜೊತೆ ಆಟ ಆಡ್ಬೇಕು. ಲಕ್ಕಿ ಹೇಗ್ ಆಡ್ತಾನೆ, ಅವ್ನ್ ಸ್ಟ್ರೆಂತ್ ಏನು, ಅವ್ನ್ ವೀಕ್ನೆಸ್ ಏನು, ಎಲ್ಲ ನನಗ್ ಚೆನ್ನಾಗ್ ಗೊತ್ತು. ದತ್ತ ಅವ್ರೆ, ಲಕ್ಕಿ ಅವ್ರ ಇನ್ನೊಂದ್ ವೀಕ್ನೆಸ್ ನನಗ್ ಗೊತ್ತಾಗಿದೆ. ಏನದು? ದತ್ತ ಅವ್ರೆ, ಲಕ್ಕಿ ಅವ್ರ ಭುಜಕ್ಕೆ ತುಂಬಾ ಏಟಾಗಿದೆ, ಅವ್ರಿಗ್ ತುಂಬಾ ನೋವಿದೆ. ಅದಕ್ಕೆ ನೀವ್ ಆಟ ಆಡುವಾಗ ಎಲ್ಲಾ ಬರನು ಅವ್ರ ಭುಜದ ಮೇಲೆ ಬಿಡಿ, ಆಗ ಅವ್ರು ವೀಕ್ ಆಗ್ತಾರೆ. ಇದನ್ನ ಗಮನದಲ್ಲಿಟ್ಕೊಂಡು ನೀವ್ ಆಟ ಆಡ್ಬೇಕು. ಸಾರಿ ಪಿಂಕಿ ಅವ್ರೆ, ಹಾಗೆಲ್ಲ ಮಾಡಕ್ಕಾಗಲ್ಲ. ಏನ್ರಿ ಹಾಗಂದ್ರೆ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ನೀವ್ ಗೆಲ್ಬೇಕು ತಾನೆ. ಸೋಲು ಗೆಲುವು ಯಾವ್ದೇ ಇರ್ಲಿ, ರೂಲ್ಸ್ ನ ಯಾಕೆ ಬ್ರೇಕ್ ಮಾಡ್ಬೇಕು ಹೇಳಿ? ಮೋಸ ಮಾಡಿ ಗೆಲ್ಲೋದಕ್ಕಿಂತ ನ್ಯಾಯವಾಗಿ ಸೋತ್ರನೆ ಮರ್ಯಾದೆ ಜಾಸ್ತಿ. ರೀ, ನಿಮ್ ಮರ್ಯಾದೆ ಮನೆ ಹಾಳಾಯ್ತು. ಗೆಲ್ಲೋದ್ ಮುಖ್ಯ ರೀ, ಹೇಗ್ ಗೆದ್ರಿ ಅಂತ ನಿಮ್ಮನ್ನ ಯಾರು ಕೇಳಲ್ಲ, ಗೆದ್ರೋ ಸೋತ್ರೋ ಅಂತ ಕೇಳ್ತಾರೆ. ಅದೇನಾದ್ರೂ ಆಗ್ಲಿ, ನೀವು ಕಬಡ್ಡಿಯಲ್ಲಿ ಗೆಲ್ಲೇಬೇಕು. ಸಾರಿ ಪಿಂಕಿ ಅವ್ರೆ, ನನ್ ಮೋಸ ಅಂತೂ ಮಾಡಲ್ಲ, ನಾನು ಆಂಜನೇಯನ ಭಕ್ತ, ಗೆದ್ರು ನ್ಯಾಯವಾಗಿ ಗೆಲ್ತೀನಿ, ಸೋತ್ರು ನ್ಯಾಯವಾಗಿ ಸೋಲ್ತೀನಿ. ಎಲ್ಲ ನನ್ ಕರ್ಮ, ಇಷ್ಟೊತ್ತು ಬಡ್ಕೊಂಡಿದ್ದು ಎಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ಕಲಸ್ತಂಗಾಯ್ತು. ನೋಡಿ, ಇಷ್ಟು ವರ್ಷ ಆಟನ ಆಟ ತರ ಆಡಿದ್ದೆ, ಗೆಲ್ಲಬೇಕು ಅಂತ ಯಾವತ್ತು ಮನ್ಸು ಮಾಡಿ ಆಡಿರಲಿಲ್ಲ, ಆದ್ರೆ ಇವಾಗ ಮಾಡಿದ್ದೀನಿ. ನ್ಯಾಯವಾಗಿ ಆಡಿ ಗೆದ್ದೆ ಗೆಲ್ತೀನಿ, ಇವಾಗ ಪ್ರಾಕ್ಟೀಸ್ಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಈ ವಿಚಾರ ನನ್ನ ಹತ್ರ ಹೇಳಕ್ ಬರ್ಬೇಡಿ ಅತ್ತಿಗೆ, ನಂಗೆ ಇದ್ರಲ್ಲಿ ಮೂಗ್ ತುರ್ಸಕ್ ಯಾವ ಇಂಟ್ರೆಸ್ಟೂ ಇಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ ಪ್ರಣತಿ? ನಿನ್ನ ಅಣ್ಣಂದ್ರಿಬ್ರು ಜಗಳ ಆಡ್ಕೊಂಡಿರೋದನ್ನ ನೋಡೋದಕ್ ನಿನ್ಗೆ ಇಷ್ಟನಾ? ಅವ್ರ ಜಗಳ ಎಲ್ಲ ಆಡ್ತಿದಾರೆ, ಅವ್ರು ಆಡ್ತಿರೋದ್ ಮ್ಯಾಚ್ ಅಲ್ವಾ? ನಿನಗೆ ಹೇಗಿದನ್ನೆಲ್ಲ ಹೇಳೋದ್ ನಾನು? ಇವಾಗ ಇದು ಬರೀ ಮ್ಯಾಚ್ ಆಗಿ ಉಳಿದಿಲ್ಲ ಕಣೆ, ದತ್ತಣ್ಣ ಅಲ್ಲಿ ಮನಸ್ ಕೆಡಿಸ್ಕೊಂಡು ಕೂತಿದ್ದಾರೆ. ಇಂಥ ಪರಿಸ್ಥಿತಿಲಿ ಮ್ಯಾಚ್ ಅಲ್ಲಿ ಆಡಿ ಗೆದ್ರು ತೊಂದ್ರೆ, ಸೋತ್ರು ತೊಂದ್ರೆ. ಈ ಮ್ಯಾಚ್ ನಿಲ್ಸಕ್ಕಾಗೋದು ನಿನ್ನ ಒಬ್ಳ ಕೈಯಲ್ಲಿ ಮಾತ್ರ, ದಯವಿಟ್ಟು ಏನಾದ್ರೂ ಮಾಡು. ಅದಕ್ಕೆ ನಾನು ನಿಮ್ಮ ಮನೆಯೊಳಗೆ ಉಳ್ದಿಲ್ಲ, ನೋಡಿದ್ರಲ್ಲ ನೀವೇ, ಅಮ್ಮ ಎಂತೆಂತ ಮಾತೆಲ್ಲ ಹೇಳಿದ್ರು. ಪ್ರಣತಿ, ಅವ್ರು ದೊಡ್ಡವರು, ನಾಲ್ಕು ಮಾತು ಆಡ್ತಾರೆ, ಊರಿನ ದೃಷ್ಟಿಲಿ ಅವ್ರ ಆತರ ಯೋಚನೆ ಮಾಡಿದ ತಪ್ಪೇನಲ್ವಲ್ಲ. ನನ್ಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ, ಇದೆಲ್ಲ ಮಾಡಿದ್ದು ಎಲೆಕ್ಷನ್ಗೋಸ್ಕರ. ಅಪ್ಪ ಎಲೆಕ್ಷನ್ ಹಂಗೆ ನಿಲ್ತಿದ್ದಾರೆ ನೋಡಿ, ಸಿಂಪತಿ ಬೇಕು, ಅದಕ್ಕೆ ನನ್ನ ಮನೆಗೆ ಸೇರಿಸ್ಕೊಂಡ್ರು. ಈ ತೌರ್ ಮನೆ ಸಂಬಂಧನ ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಆದ್ರೆ ದತ್ತಣ್ಣ, ಲಕ್ಕಿಯವರು ನಿನ್ನ ತುಂಬಾ ಇಷ್ಟಪಡ್ತಾರೆ ಕಣೆ.
ಅಷ್ಟೇ ಪ್ರೀತಿಸ್ತಿದ್ದಾರೆ. ಅವ್ರ ಖುಷಿಗೋಸ್ಕರ ನೀನ್ ಇಷ್ಟನ್ನು ಮಾಡಲ್ವೇನೆ? ಅವ್ರು ಚೆನ್ನಾಗಿರ್ಲಿ ಅನ್ನೋ ಆಸೆ ನನಗೂ ಇದೆ. ಈಗೇನು ಮ್ಯಾಚ್ ಆಡಿದ್ರೆ ಲಕ್ಕಿ ಅಣ್ಣ ತಾನೆ ಗೆಲ್ಲದು, ಗೆಲ್ಲಿ ಬಿಡಿ ಪ್ರಣತಿ. ಸೋಲು ಗೆಲ್ವಿನ ಪ್ರಶ್ನೆ ಅಲ್ಲ ಕಣೆ, ಮನೆ ಒಗ್ಗಟ್ಟಿನ ಪ್ರಶ್ನೆ. ಅದಕ್ಕೆ ನಾನು ನಿನಗೆ ಹೇಳ್ತಿರೋದು, ಹೇಗಾದ್ರೂ ಮಾಡಿ ಮ್ಯಾಚ್ ನಿಲ್ಲಿಸು ಅಂತ. ಅದಕ್ಕೆ ನೀವ್ ಈ ಮನೆ ಸೊಸೆ, ಅದಕ್ಕೆ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಮಾಡ್ತಿದ್ದೀರ. ಆದ್ರೆ ನಾನು ಈ ಮನೆ ಮಗಳಾಗಿ ಉಳಿದಿಲ್ಲ, ನನ್ಗೇನಿ ಕೇಳ್ತೀರಾ? ಸಾರಿ ಅದಕ್ಕೆ, ನಾನು ಈ ವಿಚಾರದಲ್ಲಿ ನಿಮ್ಗೆ ಯಾವ ಹೆಲ್ಪ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನನ್ಗೆ ಈ ವಿಚಾರ ಹೇಳಕ್ ಬರಬೇಡಿ. ಸ್ವಲ್ಪ ಮಾತಾಡೋದಿತ್ತು. ಹೇಳಿ. ದಯವಿಟ್ಟು ಈ ಪಂದ್ಯ ಆಡಬೇಡಿ. ನೀವು ಲಕ್ಕಿಯವ್ರ ಹತ್ರ ಕಟ್ಟಿರೋ ಚಾಲೆಂಜ್ನ ವಾಪಸ್ ತಗೊಳ್ಳಿ ದತ್ತಣ್ಣ. ಯಾವ ಚಾಲೆಂಜು? ಹಾಗಾದ್ರೆ ನಿಮಗ್ ನೆನ್ಪಿಲ್ವಾ? ನಾನು ಅನ್ಕೊಂಡೆ ಯಾವುದೋ ಆವೇಶದಲ್ಲಿ ನೀವ ಮಾತು ಹೇಳಿರ್ತೀರಾ ಅಂತ. ನನಗ್ ಗೊತ್ತು, ಲಕ್ಕಿಯವ್ರ ಕಂಡ್ರೆ ನಿಮಗ್ ತುಂಬಾ ಪ್ರೀತಿ ಅಲ್ವಾ? ನಾನು ಯೋಚನೆ ಮಾಡೇನೆ ಈ ನಿರ್ಧಾರ ತಗೊಂಡಿರೋದು. ಯಾಕೆ ಈ ತರ ಆಟ ಮಾಡ್ತಿದ್ದೀರಾ ದತ್ತಣ್ಣ? ನೀವು ಮುಂಚೆ ಹೀಗಿರ್ಲಿಲ್ವಲ್ಲ. ಯಾರ್ಯಾರೋ ಏನೇನಕ್ಕೋ ಬದಲಾಗ್ತಾ ಇದ್ದಾರೆ. ನಾನು ಒಳ್ಳೇದಕ್ಕೆ ಬದಲಾಗಬಾರ್ದ? ನನ್ನ ಇಷ್ಟಪಡೋರ್ಗೋಸ್ಕರ ನಾನು ಬದಲಾಗೇ ಆಗ್ತೀನಿ. ನಾವೆಲ್ಲರೂ ನಿಮ್ಮನ್ನ ಇಷ್ಟಪಡ್ತೀವಿ ದತ್ತಣ್ಣ, ನಿಮ್ಮ ಮಾತಿಗೆ ಮರ್ಯಾದೆ ಕೊಡ್ತೀವಿ. ಆದರೆ ಲಕ್ಕಿಯವ್ರ ಜೊತೆನೆ ಚಾಲೆಂಜ್ ಕಟ್ಟಿ ಮನೆ ಮರ್ಯಾದೆನ ಸೋಲು ಗೆಲ್ವಿನ ಪ್ರತಿಷ್ಠೆ ಮಾಡ್ಕೋತಿದ್ದೀರಾ? ಏನಿವಾಗ ಯಾವಾಗ್ಲೂ ಲಕ್ಕಿನೇ ಗೆಲ್ಬೇಕು ಅಂತ ಏನಾದ್ರೂ ಇದೆಯಾ? ನಾನ್ ಹಾಗೆ ಎಲ್ಲಿ ಹೇಳ್ದೆ ದತ್ತಣ್ಣ, ಸುಮಾರು ವಿಷಯಗಳಲ್ಲಿ ಲಕ್ಕಿಯವ್ರಿಗಿಂತ ನೀವೇ ದೊಡ್ಡವರು. ನಿಮ್ ಯೋಚನೆ ಮಾಡೋ ಶಕ್ತಿ ಅವ್ರಿಗಿಂತ ಚೆನ್ನಾಗಿದೆ, ಅದನ್ನ ಅವರೇ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಈ ವಿಷಯದಲ್ಲಿ ಒಪ್ಕೊಳ್ಳಿ ನಾನ್ ಸೋತೆ ಅಂತ. ಅದನ್ನ ನಾನು ಲಕ್ಕಿಯವ್ರಿಗೆ ಹೇಗೆ ಹೇಳಕ್ಕಾಗತ್ತೆ ದತ್ತಣ್ಣ? ಅವರು ಒಬ್ರು ಕಬಡ್ಡಿ ಆಟಗಾರರಲ್ವಾ, ಅವ್ರು ಯಾವತ್ತಾದ್ರೂ ಕಬಡ್ಡಿಲಿ ಸೋತಿದ್ದಿದ್ಯಾ? ನೋಡಿದ್ರ ನಿಮ್ ಬಾಯಲ್ಲೇ ಬಂತು ಯಾವಾಗ್ಲೂ ಲಕ್ಕಿನೇ ಗೆಲ್ಲದು ಅಂತ. ನಾನು ಈ ಪಂದ್ಯ ಆಡೇ ಆಡ್ತೀನಿ ದತ್ತಣ್ಣ. ಇದರಿಂದ ಮನೆ ಒಡೆದು ಹೋಗುತ್ತೆ, ಮನ್ಸುಗಳು ಮುರಿದು ಹೋಗ್ತವೆ. ನಾನು ಯಾವುದೇ ಕಾರಣಕ್ಕೂ ಚಾಲೆಂಜ್ ವಾಪಸ್ ತಗೊಳ್ಳಲ್ಲ. ದಯವಿಟ್ಟು ಈ ತರ ಮಾತಾಡಬೇಡಿ ದತ್ತಣ್ಣ, ದಯವಿಟ್ಟು ಚಾಲೆಂಜ್ನ ವಾಪಸ್ ತಗೊಳ್ಳಿ. ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನ್ ಪ್ಲಾನು? ನೀವು ಲಕ್ಕಿ ಸೇರ್ಕೊಂಡು ನನಗೆ ಪ್ರಾಕ್ಟೀಸ್ ಮಾಡಕ್ ಬಿಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದೀರ ತಾನೇ? ಪ್ರಾಕ್ಟೀಸ್ ಮಾಡದೇ ಇದ್ರೆ ಅದ್ ಹೇಗ್ ಮ್ಯಾಚ್ ಆಡ್ತಾನೆ ನೋಡೋಣ ಅಂತ. ಅಯ್ಯಯ್ಯೋ, ದಯವಿಟ್ಟು ಹಾಗೆ ಯೋಚನೆ ಮಾಡಬೇಡಿ ದತ್ತಣ್ಣ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದರೆ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೊಂದೇ, ಈ ಸಂಪಿಗೆ ದಿಬ್ಬದ ಮನೆ ಒಗ್ಗಟ್ಟಿಗೆ ಹೆಸರುವಾಸಿಯಾಗಿದೆ. ಏನೇ ಆಗಲಿ, ಎಷ್ಟೇ ವ್ಯತ್ಯಾಸಗಳು ಬರಲಿ, ನೀವು ಅಣ್ಣ ತಮ್ಮಂದ್ರಿಬ್ರು ಯಾವಾಗಲೂ ಜೊತೆಗಿರಬೇಕು. ನಿಮ್ಮ ಬಾಂಧವ್ಯಕ್ಕೆ ಯಾವ ಕುತ್ತು ಬರಬಾರ್ದು ದತ್ತಣ್ಣ. ಬರೀ ನನ್ನ ಒಬ್ಬನ ಮನ್ಸಿಗೆ ಬಂದ್ರೆ ಸಾಲ್ದು, ಎಲ್ರು ಮನ್ಸಿಗೂ ಬರ್ಬೇಕು. ಈ ಮಾತು ನಾ ಲಕ್ಕಿಗೆ ಹೇಳಿ, ನಾನು ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಗುರುಗಳೇ, ಅತ್ತೆ ಹೇಳಿದ್ರು ನೀವು ಬರ್ತೀರಾ, ನಿಮ್ ಸೇವೆ ಹೀಗೆ ಆಗ್ಬೇಕು ಅಂತ. ಅತ್ತೆ ಎಲೆಕ್ಷನ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಸಂಪಿಗೆ ದಿಬ್ಬದ ಮನೆತನದ ಹಿರಿಮೆ ಅಚ್ಚುಕಟ್ಟಾಗೆ ನಡೀತಾ ಇದೆ. ನಿಮ್ಮ ತಂದೆ ತಾಯಿಗಳು ನಮ್ಮನ್ನ ಹೇಗೆ ನೋಡ್ಕೋತಿದ್ರು, ನೀವುಗಳು ಹಾಗೆ ನನ್ನ ನೋಡ್ಕೋತಾ ಇದ್ದೆ. ಬಹಳ ಸಂತೋಷ ಆಗ್ತಿದೆ. ನಮ್ಗೆ ಆಶೀರ್ವಾದ ಮಾಡಿ ಗುರುಗಳೇ. ಈ ಮನೆಯಲ್ಲಿ ಎರಡೆರಡು ಪರೀಕ್ಷೆಗಳಿದೆ, ಒಂದು ಪಂದ್ಯ, ಇನ್ನೊಂದು ಎಲೆಕ್ಷನ್ನು, ಎರಡರಲ್ಲೂ ನಾವೇ ಗೆಲ್ಬೇಕು. ಹಾಗೆ ಆಶೀರ್ವಾದ ಮಾಡಿ. ದೈವ ಸಂಕಲ್ಪ ಅನ್ನೋದೊಂದು ಇರುತ್ತೆ, ಅದು ಸದಾ ಸತ್ಯವಂತರಿಗೆ ನ್ಯಾಯವಂತರಿಗೆ ರಕ್ಷಣೆ ಕೊಡುತ್ತೆ. ಅಂತಹ ಒಳ್ಳೆಯ ಮಾರ್ಗದಲ್ಲಿ ನಡೆಯೋರಿಗೆ ಗೆಲುವು ಸದಾ ಸಿಗುತ್ತೆ.
ನಮ್ಮ ಆಶೀರ್ವಾದದಿಂದ ಸೋಲು ಅಥವಾ ಗೆಲುವು ಒಳ್ಳೆಯದು ಅಥವಾ ಕೆಟ್ಟದ್ದು ನಡೆಯುತ್ತೆ ಅನ್ನೋದು ನಿಮ್ಮಗಳ ನಂಬಿಕೆ ಅಷ್ಟೇ. ನಮ್ಮನ್ನು ಮೀರಿದ್ದು ಆ ಭಗವಂತನದ್ದು.